ಸರ್ ಕಾಂಗ್ರೆಸ್ ಅಲ್ಲಿ ಒಳ್ಳೆ ಲೀಡರ್ ಅಂದ್ರೆ ನಮ್ಮ ಕರ್ನಾಟಕದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಒಳ್ಳೆ ಲೀಡರ್ ಅವರು ಅವ್ರಿಗೆ ಅವಕಾಶ ಇದೆ ನೆಕ್ಸ್ಟ್ ಆಮೇಲೆ ರಾಹುಲ್ ಗಾಂಧಿಗೆ ಅವಕಾಶ ಇದೆ ಅವರಿನ್ನು ಏಜ್ ಇನ್ನು ಚಿಕ್ಕದು ಇನ್ನು ಅವರು ಚೀಫ್ ಮಿನಿಸ್ಟರ್ ಇಂದನ ಹಿಡಿದು ಅವ್ರಿಗೆ ಹೋಗ್ಬೇಕಾಗುತ್ತೆ ಬಟ್ ಅವರು ಇನ್ನೂ ಅವಕಾಶ ಇದೆ ರಾಹುಲ್ ಗಾಂಧಿಗೆ ಇನ್ನೂ ಅವಕಾಶ ಇದೆ ಇರಲಿ ಅವರು ಇನ್ನೂ ಚಾನ್ಸ್ ಇದೆ ಈಗ ಸದ್ಯಕ್ಕೆ ನರೇಂದ್ರ ಮೋದಿ ಇನ್ನೂ ಒಂದು ಎರಡು ಟೈಮ್ ಅವಕಾಶ ಕೊಡಲಿ ಆಮೇಲೆ ಅಭಿವೃದ್ಧಿ ಆಗುತ್ತೆ ಖಂಡಿತ ಅದು ಇಂಡಿಯಾ ನಮ್ಮ ರಾಜ್ಯದ ವಿಷಯಕ್ಕೆ ಬರೋದಾದ್ರೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ರು ಒಂದೊಂದು ಈಡೇರಿಸ್ಕೋ ಬರ್ತಿದ್ದಾರೆ ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆಯಾ ಅಂತ ಸರ್ ಬಡವರಿಗೆ ಕೆಲವ್ರಿಗೆ ಅನುಕೂಲ ಆಗುತ್ತೆ ಕೆಲವ್ರಿಗೆ ಅನುಕೂಲ ಆಗೋದಿಲ್ಲ ಕೆಲವ್ರಿಗೆ ಅನುಕೂಲ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಅಂತ ಹೇಳಬಲ್ಲೆ ಓಕೆ ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ರಾಜ್ಯದ ಕಾವೇರಿ ಗಲಾಟೆ ಗೊತ್ತಿರ್ಬೋದು ನಿಮಗೆ ಇಲ್ಲಿ ನೀರು ಬೇಕು ಅಂತ ನಾವೇ ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ನೀರು ಕೇಳೋರು ಯಾರೂ ಬೀದಿಗಳದ್ದು ಹೋರಾಟ ಮಾಡ್ತಾ ಇಲ್ಲ ತಮಿಳ್ನಾಡವರು ಇದಕ್ಕೊಂದು ಅಂತ್ಯನೇ ಆಗ್ತಾ ಇಲ್ಲ ಅಂದರೆ ಪರಿಹಾರ ಸಿಗ್ತಾ ಇಲ್ಲ ಏನಕ್ಕೆ ಅಂತ ಸರ್ ಕಾವೇರಿ ನೀರು ಅಂತ ಬಂದರೆ ಕನ್ನಡ ಜಲ ನೆಲ ಎಲ್ಲದಕ್ಕೂ ನಾವು ಒಗ್ಗಟ್ಟಾಗಿರ್ತವೆ ಕನ್ನಡದವ್ರು ಅಷ್ಟೇ ಹೋರಾಡಬೇಕಂತ ಏನಿಲ್ಲ ಕರ್ನಾಟಕದಲ್ಲಿ ಎಲ್ಲ ಭಾಷೆಯವರು ಇದ್ದಾರೆ ಬರೀ ಕನ್ನಡದವ್ರು ಅಷ್ಟೇ ಅಲ್ಲ ತಮಿಳು ತೆಲುಗು ಮಲಯಾಳಿ ಹೊರದೇಶದಿಂದ ಬಂದವರು ಇದ್ದಾರೆ ಅವರೆಲ್ಲರೂ ಕಾವೇರಿ ನೀರು ಬಳಸ್ತಾರ ಇಲ್ವಾ ಬಳಸ್ತಾರ ಆದಮೇಲೆ ಅವರೆಲ್ಲರೂ ಹೋರಾಡಬೇಕು ಅವರೆಲ್ಲರೂ ಬೀದಿಗೆ ಬರಬೇಕು ಆ ಬೀದಿಗೆ ಬಂದಾಗ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ರಾಜಕಾರಣಿಗಳು ಅಷ್ಟೇ ತಮಿಳುನಾಡಿನ ಮುಖ್ಯಮಂತ್ರಿ ಕರ್ನಾಟಕದ ಮುಖ್ಯಮಂತ್ರಿ ಅವರು ಕೂತ್ಕೊಂಡು ಇದಕ್ಕೆ ಸಮಸ್ಯೆ ಬಗೆಹರಿಸ್ಬೇಕು ಆಮೇಲೆ ಅಲ್ಲಿ ಡೆಲ್ಲಿಯಲ್ಲಿ ಇದ್ರ ಬಗ್ಗೆ ತೀರ್ಮಾನ ತಗೊಂತಾರಲ್ಲ ಅವರು ಬಂದು ಡ್ಯಾಮಲ್ಲಿ ಎಷ್ಟು ನೀರಿದೆ ಕರ್ನಾಟಕಕ್ಕೆ ಎಷ್ಟು ಬೇಕು ನೀರು ಆ ಇರೋ ನೀರನ್ನು ಕರ್ನಾಟಕಕ್ಕೆ ಎಷ್ಟು ಬೇಕು ಕೆ ಬಿಗೆ ಎಷ್ಟು ಬೇಕು ಆಮೇಲೆ ಕುಡಿಯೋ ನೀರಿಗೆ ಅಕ್ಕಪಕ್ಕದ ತಮಿಳುನಾಡಿಗೆ ನಮ್ಮ ಕರ್ನಾಟಕಕ್ಕೆ ಎಷ್ಟು ನೀರು ಬೇಕು ಅದನ್ನು ಇಟ್ಕೊಂಡು ಎಷ್ಟರ ನೀರಿದ್ದರೂ ಮಾತ್ರ ತಮಿಳುನಾಡಿಗೆ ಕೊಡೋಣ ಅವರು ಕುಡಿಯೋಕ್ಕೆಲ್ಲ ಕೇಳ್ತಾ ಇರೋದು ಅವ್ರು ಕೇಳ್ತಾ ಇರೋದು ಬೆಳೆ ಬೆಳೆಯೋದಕ್ಕೆ ನಮಗೆ ಬೇಕಾಗಿರೋದು ಕುಡಿಯೋ ನೀರು ಕರ್ನಾಟಕದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ ಈಗ ಆಲ್ರೆಡಿ ನಮ್ಮ ಏರಿಯಾದಲ್ಲೇ ಒಂದಿನ ಬಿಟ್ಟು ಒಂದಿನ ನೀರು ಬಿಡ್ತಾ ಇದ್ರು ನೀರು ಬಿಡ್ತಾನೇ ಇಲ್ಲ ಎರಡು ದಿವಸ ಮೂರು ದಿವಸಕ್ಕೊಂದ್ಸರಿ ನೀರು ಬಿಡ್ತಾ ಇದ್ದಾರೆ ಆಮೇಲೆ ಆ ಮಂಡ್ಯ ಮೈಸೂರು ಕಡೆ ಭಾಗದಲ್ಲಿ ಎಲ್ಲ ಬೆಳೆಗಳೆಲ್ಲ ಒಣಗ್ತಾ ಇದೆ ಅವರೆಲ್ಲ ರೈತರು ಎಷ್ಟೋ ದುಡ್ಡು ಹಾಕಿಬಿಟ್ಟು ಸಾಲ ಮಾಡಿ ದುಡ್ಡು ಹಾಕಿಬಿಟ್ಟು ನೀರಿಲ್ಲ ಅಂದರೆ ಬೆಳೆ ಟೈಮಿಗೆ ನೀರಿಲ್ಲ ಅಂದರೆ ಮತ್ತು ಅವ್ರು ಏನು ಮಾಡ್ಬೇಕು ಆತ್ಮಹತ್ಯೆ ಮಾಡ್ಕೊಂತಾರ್ತಾನೆ ಖಂಡಿತ ನಾನು ಕರ್ನಾಟಕದ ಮುಖ್ಯಮಂತ್ರಿಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಇದನ್ನು ನಮ್ಮ ಕರ್ನಾಟಕಕ್ಕೆ ಎಷ್ಟು ನೀರು ಬೇಕು ಆ ನೀರನ್ನು ಇಟ್ಕೊಂಡು ಎಷ್ಟರ ಇರೋ ನೀರನ್ನು ತಮಿಳುನಾಡಿಗೆ ಕೊಡ್ಬೋದು ಏನು ತೊಂದರೆ ಏನಿಲ್ಲ ಇದಕ್ಕೆ ಎಲ್ಲರೂ ಹೋರಾಡಬೇಕು ಕರ್ನಾಟಕದಲ್ಲಿರೋ ಎಲ್ಲ ಜನರು ಕೂಡ ಎಲ್ಲರೂ ಕಾವೇರಿ ನೀರು ಬಳಸ್ತಾರೆ ಅವರೆಲ್ಲರೂ ಕೂಡ ಆ ನೀರಿನ ಬಗ್ಗೆ ಹೋರಾಡಬೇಕು ಅಂತ ನನ್ನ ಅನಿಸಿಕೆ ಸರ್